ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिय इंदिन दिन भविष्य अंद्रे जुलाई 27 2023 गुरुवार द्वादश राशियवर फल ಹಾಗೂ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಏನಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಇರತಕ್ಕಂಥದ್ದು. ಬಹಳ ದಿನಗಳಿಂದ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ಪಂಚಾಂಗವನ್ನ ನೋಡೋಣ. ಜುಲೈ 27 2023 ಗುರುವಾರ, ಶ್ರೀ ಶೋಭಾಕೃತ್ ನಾಮ ಸಂವತ್ಸರ, ಅಧಿಕ ಶ್ರಾವಣ ಮಾಸ, ವರ್ಷ ಋತು ದಕ್ಷಿಣಾಯಣ, ಶುಕ್ಲ ಪಕ್ಷ. ಇವತ್ತು ಸೂರ್ಯೋದಯ 6:04 ಸೂರ್ಯಾಸ್ತ 6:48 ಸೂರ್ಯೋದಯ 6:04 ಆದ್ರೆ ಸೂರ್ಯಾಸ್ತ 6:48. ಇನ್ನು ಸೂರ್ಯನ ರಾಶಿ ಕಟಕ ಆದ್ರೆ ಚಂದ್ರನ ರಾಶಿ ತುಲಾ ರಾಶಿಯಲ್ಲಿ 7:28 ಸಾಯಂಕಾಲದವರೆಗೆ ಚಂದ್ರ ಇರ್ತಾರೆ, ನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ತಿಥಿಯನ್ನ ನೋಡೋದಾದ್ರೆ ನವಮಿ ತಿಥಿ ಇರುತ್ತೆ, 3:47 ತನಕ ಸಾಯಂಕಾಲ ಮಧ್ಯಾಹ್ನದವರೆಗೆ, ನಂತರ ದಶಮಿ ತಿಥಿ ಪ್ರಾರಂಭ ಆಗುತ್ತೆ. ನಕ್ಷತ್ರ ಸ್ವಾತಿ ನಕ್ಷತ್ರ 1:10 ತನಕ ಬೆಳಗಿನ ಜಾವ, ತದನಂತರ ವಿಶಾಖ ನಕ್ಷತ್ರ ಪ್ರಾರಂಭ ಆಗುತ್ತೆ. ಕರ್ಣ ಬಾಲವಕರ್ಣ ಇದೆ, 3:56 ತನಕ ಬೆಳಗಿನ ಜಾವ, ತದನಂತರ ಕೌಲವಕರ್ಣ ಇರುತ್ತೆ, 3:47 ತನಕ ಸಾಯಂಕಾಲದವರೆಗೆ, ತದನಂತರ ತೈತಿಲ್ಯಕರ್ಣ ಪ್ರಾರಂಭ ಆಗುತ್ತೆ. ಯೋಗ ಶುಭಯೋಗ ಇದೆ, 1:39 ತನಕ ಮಧ್ಯಾಹ್ನದವರೆಗೆ, ತದನಂತರ ಶುಕ್ಲ ಯೋಗ ಪ್ರಾರಂಭ ಆಗುತ್ತೆ. ಇನ್ನು ಈ ದಿನದ ರಾಹುಕಾಲವನ್ನ ನೋಡೋದಾದ್ರೆ 2:01-3:37 ರಾಹುಕಾಲ ಇರುತ್ತೆ, 6:05-7:40 ಯಮಗಂಟ ಕಾಲ ಇರುತ್ತೆ, 9:16-10:51 ಗುಳಿಕ ಕಾಲ ಇದೆ, 12:01-12:52 ಅಭಿಜಿತ್ ಮುಹೂರ್ತ ಇರುತ್ತೆ, 10:19-11:10 ಹಾಗೂ 3:24-4:15 ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡೋದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತು ಬಹಳಷ್ಟು ಯೋಚನೆಗಳನ್ನು ರೂಪಿಸ್ತಕ್ಕಂಥದ್ದು, ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಇರತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂತಹ ಗೊಂದಲಗಳಿಗೆ ತೊಳಲಾಟಗಳು ಇರತಕ್ಕಂಥದ್ದು, ಬಹಳಷ್ಟು ಚಿಂತೆ ಮಾಡ್ತೀರಿ. ಯಾರ ಬಗ್ಗೆನೇ ಇರಲಿ, ಯಾವುದೋ ಕೆಲಸದ ಬಗ್ಗೆ ಇರಲಿ, ಹಣಕಾಸಿನ ಬಗ್ಗೆ ಇರಲಿ, ಯಾವುದೋ ಒಂದು ವಿಚಾರದ ಬಗ್ಗೆ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳ ಬಗ್ಗೆ ಬಹಳಷ್ಟು ಇವತ್ತು ಚಿಂತನೆಯಲ್ಲಿ ಮುಳುಗಿರ್ತಕ್ಕಂಥದ್ದು, ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು, ಇದೇನಾಗುತ್ತೆ ಬಹಳಷ್ಟು ಸಮಸ್ಯೆಯ ತಂದೊಡ್ಡುತ್ತೆ. ಹಾಗಾಗಿ ನೀವು ನಕಾರಾತ್ಮಕವಾಗಿ ಯಾವುದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾಡ್ತಾ ಇರಿ, ನಿಮ್ ಕೆಲಸ ನೀವು ಮುಂದುವರಿತಾ ಇರಿ, ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಫಲ ಇರುವಂಥದ್ದು. ಇನ್ನು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ತೃಪ್ತಿಯನ್ನು ನೀಡೋದಕ್ಕಾಗಿ ನೀವೇನು ಮಾಡಬೇಕು ಇವತ್ತು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ದಾನ ಮಾಡುವಂಥದ್ದು, ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ನೀವು ಇವತ್ತು ಬೆನಿಫಿಟನ್ನು ಕೊಡುತ್ತೆ. ಪುಣ್ಯದ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಪರೋಪಕಾರ ಮಾಡ್ತಕ್ಕಂಥದ್ದು, ಬೇರೆಯವರ ಕೆಲಸವನ್ನು ನೀವು ಮಾಡಿಕೊಡುವಂಥದ್ದು ಬಹಳಷ್ಟು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇನ್ನು ಯಾರೆಲ್ಲ ಇವತ್ತು ನಿಮ್ಮ ಏನೇ ಒಂದು ಪ್ರಾಪರ್ಟಿ ಇದೆ ಅದನ್ನು ಒಂದಿಷ್ಟು ಸೇಲ್ ಮಾಡಿ ಒಂದಿಷ್ಟು ನಮ್ಮ ಅನುಕೂಲತೆಗಳನ್ನು ಮಾಡ್ಕೋಬೇಕು ಅನ್ನುವಂಥವ್ರಿದ್ರೆ ಖಂಡಿತವಾಗಿ ಇವತ್ತು ಮಾಡಬಹುದು, ಲಾಭದಾಯಕವಾಗಿರ್ತಕ್ಕಂಥ ದಿನ ಇರತಕ್ಕಂಥದ್ದು. ಇನ್ನು ಸಂಬಂಧಿಗಳು ಇವತ್ತು ಅನಿರೀಕ್ಷಿತವಾಗಿರತಕ್ಕಂಥ, ನಿಮಗೆ ಯಾವುದೋ ಉಡುಗೊರೆ ಕೊಡಬಹುದು, ನಿಮ್ಮ ಮನೆಗೆ ಬರಬಹುದು, ನೀವು ಅವರ ಮನೆಗೆ ಹೋಗಬಹುದು, ಈ ಅವರು ನಿಮಗೆ ಸಹಾಯವನ್ನು ಯಾಚಿಸಬಹುದು, ನಿಮ್ಮ ಒಂದು ಸಹಾಯವನ್ನು ಅವರು ಕೇಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ದಾಂಪತ್ಯ ಜೀವನ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಮೇಷರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಇವತ್ತಿನ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ನೋಡಿ ಇವತ್ತು ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ
ಒಳ್ಳೆ ದಿನ. ಯಾಕಂದ್ರೆ ನೀವು ಒಂದಿಷ್ಟು ಹಾರ್ಡ್ ವರ್ಕರ್, ಸುಮ್ಮನೆ ಕೂಡಲ್ಲ, ಏನೇನೋ ಮಾಡ್ತಾ ಇರ್ತೀರಿ, ಏನೇನೋ ಕೆಲಸ ಮಾಡ್ತಿರ್ತೀರಿ, ಆದರೆ ಇವತ್ತು ಒಂದಿಷ್ಟು ಸಮಯ ಉಳಿತದೆ, ಬಹಳಷ್ಟು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಸಮಯ ನಿಮಗೆ ಉಳಿತಾ ಇರತಕ್ಕಂಥದ್ದು. ಅಷ್ಟೊಂದು ಇವತ್ತು ಪ್ರಯೋಜನಕಾರಿ ದಿನವಾಗಿರತಕ್ಕಂಥದ್ದಲ್ಲ. ನೀವೇನೇನೋ ನಿರೀಕ್ಷೆ ಮಾಡಿರ್ತೀರಿ, ಅದು ಆಗಬೇಕು ಇದು ಆಗಬೇಕು ಏನೇನೋ ಒಂದು ಕಲ್ಪನೆಯನ್ನು ಮಾಡಿರ್ತೀರಿ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇರತಕ್ಕಂಥ ದಿನ ಅಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಇರತಕ್ಕಂಥದ್ದು, ಮಿತಿಮೀರಿ ಇರುತ್ತೆ. ಖರ್ಚು ವೆಚ್ಚದ ಬಗ್ಗೆ ನೀವು ಭಾಳ ಕಾಳಜಿಯನ್ನು ವಹಿಸಬೇಕು. ಇನ್ನು ಭಾವನಾತ್ಮಕವಾಗಿರ್ತಕ್ಕಂಥ ಒಂದಿಷ್ಟು ಅಪಾಯ ಅಂತಲೇ ಹೇಳ್ಬೋದು. ಭಾಳಷ್ಟು ಬೇರೆ ಜನ ಏನು ಮಾಡ್ತಾರೆ, ನಿಮಗೆ ಸೆಂಟಿಮೆಂಟಲ್ಲಿ ಲಾಕ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾರು ನಂಬಬೇಕಾದ್ರೂ ಒಂದಿಷ್ಟು ಯೋಚನೆ ಮಾಡಿಕೊಂಡು ಸರಿ ತಪ್ಪುಗಳನ್ನು ವಿಚಾರ ಮಾಡಿಕೊಂಡು ನಂಬತಕ್ಕಂಥದ್ದು ಒಳ್ಳೆಯದು. ಇನ್ನು ಇವತ್ತಿನ ದಿನ ಪ್ರೇಮಿಗಳಿಗೆ ಬಹಳಷ್ಟು ಬಣ್ಣ ಬಣ್ಣದ ಮಾತಿನಲ್ಲಿ ಮುಳುಗಿರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂತಹ ಸನ್ನಿವೇಶ, ಇರುಸು ಮುರುಸಾಗುವಂಥದ್ದು, ಭಿನ್ನಾಭಿಪ್ರಾಯ ಹುಟ್ಟುವಂಥದ್ದು, ಯಾವುದೋ ಒಂದು ವಿಷಯದಲ್ಲಿ ವೈಮನಸ್ಸುಗಳು, ತೊಳಲಾಟಗಳು, ಗೊಂದಲಗಳು ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆ ಇದೆ. ಸಂಜೆ ವೇಳೆಯಲ್ಲಿ ಎಲ್ಲ ಸರಿ ಆಗುತ್ತೆ, ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಎಲ್ಲ ಸಮಸ್ಯೆಗಳು ಒಂದಿಷ್ಟು ಅನುಕೂಲಕ್ಕೆ ಬರತಕ್ಕಂಥ ಸಾಧ್ಯತೆಗಳಿದೆ. ಇನ್ನೊಂದಿಷ್ಟು ಜನ ಇದೆ ಅಲ್ವಾ, ಮೊಬೈಲ್ನಲ್ಲಿ ಸಮಯ ಕಳೆಯುವಂಥದ್ದು, ಒಂದಿಷ್ಟು ಜನ ಟಿ ವಿಯನ್ನು ನೋಡ್ಬೋದು, ಯಾರೋ ಒಂದಿಷ್ಟು ಫಿಲ್ಮನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರು ಕಂಡು ಬರ್ತಾ ಇರತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತು ನಿಮ್ಮ ಭಾವನೆಗಳನ್ನು ಇವತ್ತು ನಿಯಂತ್ರಣದಲ್ಲಿಟ್ಕೋಬೇಕು. ನಿಮ್ಮ ಮನಸ್ಸು ಹೇಳ್ತದೆ, ನಾನು ಏನೇನೋ ಮಾಡಬೇಕು, ಅದು ಕೊಳ್ಳಬೇಕು, ಇದು ಕೊಳ್ಳಬೇಕು, ಅದು ತಿನ್ನಬೇಕು, ಇದಕ್ಕೂ ತಿನ್ನಬೇಕು, ಅವ್ರಿಗೆ ಭೇಟಿ ಆಗಬೇಕು, ಇವ್ರಿಗೆ ಭೇಟಿ ಆಗಬೇಕು, ನಾನು ಹೆಂಗೆಲ್ಲ ಇರಬೇಕು ಅನ್ನುವಂಥ ಕನಸು, ಕಲ್ಪನೆ, ಆಸೆಗಳು ಎಲ್ಲರಿಗೂ ಇರುತ್ತೆ. ನಿಮಗೆ ಒಂದಿಷ್ಟು ಜಾಸ್ತಿ ಇರತಕ್ಕಂಥದ್ದು, ಆದರೆ ಅದನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ, ನೀವೆಲ್ಲಿದ್ದೀರಿ, ಯಾವ ಕಂಡೀಷನಲ್ಲಿದ್ದೀರಿ, ಏನೇನು ಮಾಡಿದ್ರೆ ಸರಿಯಾಗುತ್ತೆ, ಇದನ್ನಷ್ಟೇ ನೀವು ಯೋಚನೆ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ಇವತ್ತು ಏನಾಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಇವತ್ತು ಯಾರನ್ನು ನಂಬುವಂತಹ ಕಾಲ ಅಲ್ಲ ಇವತ್ತು. ಯಾಕಂತಂದರೆ ನೀವು ಸ್ವಲ್ಪ ಮೋಸಕ್ಕೆ ಬಲಿಯಾಗುವಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಈ ವಿಡಿಯೋದಿಂದ ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ಜಾಗ್ರತೆಯನ್ನು ವಹಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಇವತ್ತು ನಿಮ್ಗೆ ಯಾರೋ ನಂಬಿಸಿ ಮೋಸ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಎಕ್ಸ್ಪೆಷಲಿ ನೀವು ಭಾಳ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ನೀವೇನೇ ಇವತ್ತು ಕೆಲಸ ಮಾಡಿದರೂ ಕೂಡ ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಇವತ್ತು ಯಾರೊಂದಿಗೂ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಬಹಳ ಜಾಣತನದ ನಡೆಯನ್ನು ನೀವು ಅನುಸರಿಸಬೇಕಾಗತ್ತೆ. ನೀವೇನೇ ಮಾತಾಡಿದರೂ ಕೂಡ ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಂಡು, ನಾನು ಎಲ್ಲಿದ್ದೀನಿ ಅನ್ನುವಂಥ ಪರಿಜ್ಞಾನವನ್ನು ಇಟ್ಟುಕೊಂಡು ಮಾತನಾಡ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆ ಬೆನಿಫಿಟನ್ನು ತಂದುಕೊಡುತ್ತೆ. ಕೆಲವೊಂದು ಜನ ನಿಮಗೆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ನಿಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡುವಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಘಟನಾವಳಿಗಳು ನಡೀತವೆ. ಹಾಗಾಗಿ ನೀವು ಇದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪ್ರಿಪೇರ್ ಆಗಬೇಕು. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ, ಆಯಿತಾ? ಇನ್ನು ಕೆಲವು ಕೆಲಸಗಳ ವಿಚಾರಗಳಲ್ಲಿ ಕೆಲಸಗಳು ಅರ್ಧಂಬರ್ಧ ಆಗುವಂಥದ್ದು, ಬಾಕಿ ಉಳಿಯುವಂಥದ್ದು, ಸಮಸ್ಯೆ ಆಗುವಂಥದ್ದು, ಸಣ್ಣ ಪುಟ್ಟ ಕೆಲಸ ಇರಿಟೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ಚಾಕಚಕ್ಯತೆಯಿಂದ, ಜಾಗ್ರತೆಯಿಂದ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಪ್ರಯೋಜನ ತಂದುಕೊಡುತ್ತೆ. ಬುದ್ಧಿವಂತಿಕೆಯಿಂದ ಇರಬೇಕಾಗುತ್ತೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ. ನೀವು ಏನೆಲ್ಲ ತೀರ್ಮಾನ ತಗೋತೀರಿ ಅದನ್ನು ಎಚ್ಚರಿಕೆಯಿಂದ ನಿರ್ಧಾರ ತೊಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತದೆ, ಅಂಥದ್ದೇನು ದೊಡ್ಡ ಸಮಸ್ಯೆ ಆಗಲ್ಲ. ಓಕೆನಾ? ಮತ್ತೆ ನಾನೊಂದಿಷ್ಟು ಎಚ್ಚರಿಕೆಗಳು ಹೇಳೋದ್ರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ಮಿಥುನ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇವತ್ತಿನ ಫಲವನ್ನು ನೋಡೋದಾದರೆ ನೋಡಿ, ಸಣ್ಣ ಸಣ್ಣ ವಿಷಯಕ್ಕೆ ನಿಮ್ಮ ಮನಸ್ಸು ಏನಾಗುತ್ತೆ, ಕೆಡುವಂತಹ ಸಾಧ್ಯತೆಗಳು ಅಂದರೆ ನಿಮ್ಮಲ್ಲಿನೇ ನೀವು ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರಿ. ಅವರೇನಂದ್ರು, ಇವರೇನಂದ್ರು, ಏನಾಗ್ಬಿಡುತ್ತೇನೋ, ಇದು ಸರಿ ಆಗಲಿಲ್ಲ ಅಂದರೆ ಏನು ಮಾಡೋದು, ಈ ಪಾಸಿಟಿವ್ ನೆಗೆಟಿವ್ ಥಿಂಗ್ಸ್ಗಳನ್ನು ನೀವೇ ಒಳಗೊಳಗೆ ಯೋಚನೆ ಮಾಡುವಂಥದ್ದು, ಈ ರೀತಿ ಬಹಳ ಯೋಚನೆ ಮಾಡ್ತೀರಿ ಇವತ್ತು. ಅದನ್ನೆಲ್ಲ ಯೋಚನೆ ಬಿಟ್ಬಿಡೋದು ಬಹಳಷ್ಟು ಒಳ್ಳೆಯದು. ನೀಟಾಗಿ ಇವತ್ತು ಬೇಗ ಹೇಳುವಂಥ ಸಾಧ್ಯತೆಗಳಿದೆ. ಕೆಲಸ ಮಾಡಿಕೊಳ್ಳಿ, ಕೆಲಸದ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಅವಕಾಶ. ನಿಮಗೆ ಹಣ ಉಳಿಸೋದಕ್ಕೆ ಆಪ್ಷನ್ಸ್ಗಳು ಇರುತ್ತೆ, ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಹಾಗಾಗಿ ಒಂದಿಷ್ಟು ಬುದ್ಧಿವಂತಿಕೆಯಿಂದ
ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾರೋ ಇವತ್ತು ಅತಿಥಿಗಳು ಭೇಟಿ ಆಗ್ಬೋದು, ಅತಿಥಿಗಳಿಗೆ ನೀವು ಭೇಟಿ ಆಗಲಿ, ಯಾರಿಗೋ ಇವತ್ತು ಹೊರಗಡೆ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೋದು. ಈ ಥರದ ಒಂದಿಷ್ಟು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಪ್ರೇಮಿಗಳಿಗೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ದಿನ ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ನೀವು ಬೇರೆಯವರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಹಳ ಅತ್ಯುತ್ತಮವಾಗಿ ಮಾತಾಡ್ತೀರ, ನಿಮ್ಮನ್ನು ಭಾಳಷ್ಟು ಜನ ಲೈಕ್ ಮಾಡ್ಬೋದು, ಖುಷಿಯನ್ನು ವ್ಯಕ್ತಪಡಿಸ್ಬೋದು. ಇನ್ನು ಇವತ್ತು ಕಟಕ ರಾಶಿಯವರು ಹಳೆ ಸ್ನೇಹಿತರಿಗೆ ಭೇಟಿಯಾಗೋದಕ್ಕೆ ಅವಕಾಶಗಳು ಕಂಡು ಬರುತ್ತೆ. ಇತ್ತೀಚೆಗೆ ಒಂದಿಷ್ಟು ಕಠಿಣ ಅಂತ ಅನ್ನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಸ್ವಲ್ಪ ನಿಭಾಯಿಸೋದು ಭಾಳ ಕಷ್ಟ ಆಗ್ತಾ ಇದೆಯಲ್ಲಪ್ಪ ಅನ್ನುವಂಥ ಫೀಲಿಂಗ್ ನಿಮ್ಮನ್ನು ಕಾಡ್ತಾ ಇದೆ. ಇವತ್ತೊಂದಿಷ್ಟು ರಿಲೀಫ್ ಸಿಗುವಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 9. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಇವತ್ತು ಆಧ್ಯಾತ್ಮಿಕ ಜೀವನದ ಕಡೆ ಬಹಳಷ್ಟು ವಾಲುವಂಥ ಸಾಧ್ಯತೆ ಇದೆ. ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಇವತ್ತು ಕಾಯ್ದುಕೊಳ್ಳುವಂಥ ಸಾಧ್ಯತೆ ಇದೆ. ಈ 2-3-4 ದಿನಗಳ ಹಿಂದೆ ಒಂದಿಷ್ಟು ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ ನಿಮಗೆ, ಈ ಪರವಾಗಿಲ್ಲ, ನಿನ್ನೆ ಇವತ್ತು ಒಂದಿಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ, ಚೇತರಿಕೆ ಇರುತ್ತೆ. ಸ್ವಲ್ಪ ಒಳ್ಳೆಯದೆಲ್ಲವೂ ಕೆಟ್ಟದ್ದಾಗುತ್ತೆ ಅನ್ನುವಂಥ ಭಾವನೆಗಳನ್ನು ಬಿಟ್ಬಿಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದೇ ಆಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಚೆನ್ನಾಗಿದೆ. ಸಮಸ್ಯೆಗಳು ಇದೆ ನಿಮ್ಮ ಮುಂದೆ, ಕೆಲವೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಯನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡಿಕೊಂಡು ಅದನ್ನು ಸರಿ ಮಾಡತಕ್ಕಂಥ ಅವಶ್ಯಕತೆ ನಿಮ್ಮ ಮೇಲಿದೆ. ಅದು ಇವತ್ತು ಕೆಲವೊಂದು ಸಮಸ್ಯೆಗಳನ್ನು ನೀವು ಸರಿ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ 50-50 ಅಷ್ಟೇ, ಜಾಸ್ತಿ ಏನು ವೇರಿಯೇಷನ್ ಆಗಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಗೆಳೆಯರೊಂದಿಗೆ ಮಾತುಕತೆ ಇರುತ್ತೆ ಸಾಯಂಕಾಲ. ಇನ್ನು 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡು ಬರ್ಬೋದು, ಇದ್ರ ಕಡೆ ನೀವು ಒಂದಿಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಪ್ರೇಮಿಗಳಿಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ದಿನ. ಸಂಗಾತಿ ಇಬ್ಬರು ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನೆರೆಹೊರೆಯವರು ಕೂಡ ಇವತ್ತು ಮಾತುಕತೆ ಆಡುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಒಂದಿಷ್ಟು ದಿನಚರಿಯಲ್ಲಿರುತ್ತೆ. ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ಕೆಲವೊಂದು ಸಂತಸವಾಗಿರ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥದ್ದು ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಯಾವುದೋ ಒಂದು ಮನೆಯಲ್ಲಿ ಕಾರ್ಯಕ್ರಮ ಇರ್ಬೋದು, ಸಂತೋಷದ ಕೂಟಗಳಿರ್ಬೋದು, ಮೋಜು ಮಸ್ತಿ ಇರ್ಬೋದು, ಪಾರ್ಟಿ ಇರ್ಬೋದು, ಬೇರೆಯವ್ರ ಪಾರ್ಟಿ ಇರ್ಬೋದು, ಈ ರೀತಿಯಾಗಿ ಯಾರ್ದೋ ಒಂದು ಇಷ್ಟಾದರೂ ಸ್ವಲ್ಪನಾದರೂ ಭಾಗವಹಿಸುವಂಥ ಸಾಧ್ಯತೆಗಳು ಅಥವಾ ನೀವು ಅದರಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಯಾವುದೋ ಒಂದು ಮೂಲದಿಂದ ದುಡ್ಡು ಬರುವಂಥದ್ದು ಬಾಕಿ ಇದೆ, ಅದು ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಸಿಗುವಂಥ ಚಾನ್ಸಸ್ ಇದೆ, ಅವಕಾಶಗಳು ತುಂಬ ಚೆನ್ನಾಗಿದೆ. ಇನ್ನು ಇವತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಎಲ್ಲಿಗಾದರೂ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಇದೆ, ಚಿಂತನೆ ಮಾಡುತ್ತಿರ್ತೀರಿ ನೀವು, ಎಲ್ಲೋ ಸ್ವಲ್ಪ ಬೇಸರ ಆಗಿದೆ, ಎಲ್ಲೋ ಹೊರಗಡೆ ಹೋಗೋಣ ಹೋಗಬೇಕು ಅನ್ನುವಂಥ ಯೋಚನೆ ಇರ್ತಾರೆ, ಆ ಥರದ್ದು ಆಗಲ್ಲ ಇವತ್ತು. ಅದರಿಂದ ಏನಾಗುತ್ತೆ, ಮನಸ್ಸಿಗೆ ಒಂದಿಷ್ಟು ಬೇಸರ ಆಗುತ್ತೆ, ಕೋಪ ಆಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ನೀವು ಕೆಲಸದಲ್ಲಿ ಭಾಳಷ್ಟು ಉತ್ತಮವಾಗಿ ಮಾಡ್ತೀರಿ, ಅದನ್ನು ಕೆಲವೊಂದಿಷ್ಟು ಜನ ವಿರೋಧ ಮಾಡ್ತಾರೆ ನಿಮ್ಮ, ಅದು ಯಾವ ರೀತಿ ವಿರೋಧ ಆಗುತ್ತೆ ಅಂತಂದರೆ ನೀವು ಒಳ್ಳೆ ರೀತಿಯಲ್ಲಿ ಮಾಡಿರ್ತೀರಿ, ಅದು ಕೆಟ್ಟದಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಚಿಂತೆ ಮಾಡಬೇಡಿ, ನೀವು ಶಾಂತವಾಗಿದ್ದುಕೊಂಡು ಸಂಯಮವಾಗಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿ, ನಿಮ್ಮ ಕೆಲಸ ನೀವು ಮಾಡಿ ಖಂಡಿತವಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಒಂದಿಷ್ಟು ಹಬ್ಬದ ವಾತಾವರಣ ಒಂದಿಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 6. ಬನ್ನಿ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಇವತ್ತಿನ ಫಲವನ್ನು ನೋಡೋದಾದರೆ ನೋಡಿ, ನಿಮ್ಮಲ್ಲಿ ಬಲವಾಗಿರ್ತಕ್ಕಂಥ ಒಂದು ದೃಢತೆ ಅನ್ನುವಂಥದ್ದಿದೆ, ಸದೃಢತೆ ಅನ್ನುವಂಥದ್ದಿದೆ, ನಿರ್ಭಯತೆ ಅನ್ನುವಂಥದ್ದಿದೆ, ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಇವತ್ತು ಬಹಳಷ್ಟು ವರ್ಧಿಸ್ತಕ್ಕಂಥದ್ದು. ಬಹಳ ಕಠೋರವಾಗಿರ್ತೀರಿ, ನೇರವಾಗಿರ್ತೀರಿ, ನಿಷ್ಠುರವಾಗಿರ್ತೀರಿ, ನಿರ್ಭಯದಿಂದ ಇರ್ತೀರಿ. ನೀವೇನೇ ಕೆಲಸ ಮಾಡಿದ್ರೆ ಇವತ್ತು ಭಾಳ ಕಾನ್ಫಿಡೆಂಟ್ ಆಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಮೈಂಡ್ ಸೆಟ್ ತುಂಬ ಓಡ್ತಾ ಇರ್ತದೆ, ಫಾಸ್ಟ್ ಆಗಿರುತ್ತೆ, ಕಾಮ್ ಆಗಿರ್ತಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು
ನಿಯಂತ್ರಣದಲ್ಲಿಟ್ಟುಕೊಳ್ಳೋದಕ್ಕೆ ನೀವು ಬಯಸ್ತೀರಿ, ಅದನ್ನ ಅನ್ಕಂಫರ್ಟಬಲ್ ಇರಂಗಿಲ್ಲ, ಬಹಳ ಕಾನ್ಫಿಡೆಂಟ್ ಆಗಿರೋದ್ರಿಂದ ಎಂತ ಸನ್ನಿವೇಶ ಇದ್ರು ಇವತ್ತು ಹ್ಯಾಂಡಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಆದರೆ ಖರ್ಚು ತುಂಬಾ ಇದೆ, ಖರ್ಚು ಮೊದಲಿಂದನೂ ಕೂಡ ಹಾಗೆ ಇದೆ, ನೀವು ಇರುವಂತ ಪರಿಸ್ಥಿತಿನೂ ಹಾಗೆ ಇದೆ. ಖರ್ಚು ವೆಚ್ಚಿನ ಮೇಲೆ ನೀವು ಒಂದಿಷ್ಟು ಅಂಕುಶ ಹಾಕ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಸಂಬಂಧಿಗಳು ಇವತ್ತು ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಅಸಮರ್ಥನೆ, ಅಸಹಾಯಕತೆ ಭಾವನೆಗಳು, ಹೊಂದಾಣಿಕೆಯಲ್ಲಿ ಒಂದಿಷ್ಟು ಕೊರತೆಗಳು ಕಂಡು ಬರುತ್ತೆ. ಬಂಧು ಬಾಂಧವರಲ್ಲಿ ಹೇಳ್ತಾ ಇದ್ದೀನಿ, ಇದರ ಕಡೆ ನೀವು ಸ್ವಲ್ಪ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲಸದಲ್ಲಿ ಎಲ್ಲರ ಮನಸ್ಸನ್ನು ಇವತ್ತು ಗೆಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಬೇರೆಯವರಿಂದ ಮಾರ್ಗದರ್ಶನ ನಿಮಗೆ ಸಿಗ್ಬೋದು. ನಿಮ್ಮ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಹಿರಿಯರು ಗುರುಗಳು ಯಾರೋ ನಿಮಗೆ ಒಂದಿಷ್ಟು ಮಾರ್ಗದರ್ಶನಗಳನ್ನು ಕೊಡಬಹುದು, ಅದನ್ನು ನೀವು ಪರಿಪಾಲನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ತುಲಾರಾಶಿಯವರು ತುಂಬ ಚೆನ್ನಾಗಿದೆ. ತುಲಾರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತಿನ ಫಲ ನೋಡಿ, ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಅನುಭವಿಸಲಿಕ್ಕೆ ಸಿದ್ಧರಾಗ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಆನಂದದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ಯಾವುದು ಗೊಂದಲ ಬೇಡ, ಜಂಜಾಟ ಬೇಡ, ನನಗೆ ಇವೆಲ್ಲ ಒಂದು ಸಮಸ್ಯೆಯಿಂದ ಸೋತೋಗ್ಬಿಟ್ಟಿದ್ದೀನಿ, ನನಗೆ ಎಷ್ಟೇ ಇರಲಿ ನನಗೆ ಎಷ್ಟೇ ಬರಲಿ ನಾನು ಒಂದಿಷ್ಟು ಇರುವಂಥದ್ರಲ್ಲೇ ನಾನು ಸಂತೋಷವಾಗಿರಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇರ್ತೀರಿ. ಈ ಮಾತು ಎಷ್ಟು ಸತ್ಯ ಕಮೆಂಟ್ ಮಾಡಿ ಬೇಕಿದ್ರೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ನಿಮಗೇನಾಗುತ್ತೆ, ಗೊಂದಲಕ್ಕೀಡು ಮಾಡುತ್ತೆ. ನೀವೆಲ್ಲ ಇರಬೇಕು ಆರಾಮಾಗಿರಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇರ್ತೀರಿ, ಆದರೆ ನೀವು ಕೆಲವೊಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ಆ ಕಮಿಟ್ಮೆಂಟ್ಗಳು ನಿಮಗೆ ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಹಾಗಾಗಿ ಆ ಮನಃಶಾಂತಿ ಸ್ವಲ್ಪ ಕದಡೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗಲಿಕ್ಕೆ ಅವಕಾಶಗಳು ಕೆಲವೊಂದು ಜನರಿಗೆ ಸಿಗುತ್ತೆ. ಕೆಲವೊಂದು ಜನ ಪ್ರಭಾವಿ ವ್ಯಕ್ತಿಗಳಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕಗಳನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು. ಇನ್ನು ಇವತ್ತು ಬಹಳ ನಗನಗ್ತಾ ಇರ್ತಾರೆ, ನಿಮ್ಮ ಪ್ರೇಮಿಗಳು ಬಹಳ ವಿಶೇಷವಾಗಿ ನಗನಗ್ತಾ ಇರ್ತಕ್ಕಂಥದ್ದು, ಪತಿ ಪತ್ನಿಯರು ಬಹಳ ಹೊಂದಾಣಿಕೆ ತುಂಬ ಚೆನ್ನಾಗಿರುವಂಥದ್ದು, ಇದು ಇವರು ಸ್ಟ್ರೆಂತ್ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಇರ್ತಕ್ಕಂಥದ್ದು, ಕೆಲವೊಂದು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತಿನ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವ್ರದ್ದು ಇವತ್ತು ತುಂಬ ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಇರತಕ್ಕಂಥದ್ದು, ಶಾಂತಿಗೆ ಸ್ವಲ್ಪ ಭಂಗ ತರತಕ್ಕಂಥ ಸಾಧ್ಯತೆ ಇದೆ, ಆತಂಕ ಇರುವಂಥದ್ದು, ಉದ್ವೇಗ ಇರುವಂಥದ್ದು, ಕೆಲವೊಂದು ಸಲ ಏನಾಗುತ್ತೆ ಆರೋಗ್ಯದ ಮೇಲೂ ಕೂಡ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರತಕ್ಕಂಥ ಸಾಧ್ಯತೆ ಇದೆ. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ರೂ ಕೂಡ ಆಯಾ ಸಂದರ್ಭದಲ್ಲಿ ಖಂಡಿತವಾಗೂ ಆ ಸಮಸ್ಯೆಗಳು ಸರಿಯಾಗ್ತವೆ. ಬಹಳ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೆ ಆದರೆ ಆತಂಕಗೊಳ್ಳುವಂತಹದ್ದು, ಕೋಪಗೊಳ್ಳುವಂತಹ ನೆಸೆಸಿಟಿ ಬರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಈ ಧ್ರುವ ರೂಪದ ವ್ಯಾಪಾರ ಮಾಡತಕ್ಕಂಥವರಿಗೆ ಬಹಳಷ್ಟು ಇವತ್ತು ಲಾಭಕಾರಕವಾಗಿರ್ತಕ್ಕಂಥ ದಿನ. ಮನೆಯಲ್ಲಿ ಒಂದಿಷ್ಟು ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಿಂದ ಏನಾಗುತ್ತೆ, ಮನಸ್ಸಿಗೆ ಒಂದಿಷ್ಟು ಸಮಾಧಾನಗಳನ್ನು ತಂದುಕೊಡ್ತವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ಇವತ್ತು ಪ್ರೀತಿ ಪಾತ್ರನ ನಾನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನುವಂಥ ನೋವು ಕಂಡು ಬರ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ಪ್ರೇಮಿಗಳಿಗೆ. ಇನ್ನು ಸ್ವಲ್ಪ ಅವರೊಂದಿಗೆ ಮಾತನಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ತಂದುಕೊಡುತ್ತೆ. ಇನ್ನು ಇವತ್ತು ಏನಾಗುತ್ತೆ, ಯಾರ್ದು ಸಂಚಾರ ಬೇಡಪ್ಪ, ನಾನು ಒಬ್ಬನೇ ಇದ್ದು ಬಿಡಬೇಕು ಅನ್ನುವಂಥ ಭಾವನೆಗಳು ಕೂಡ ಬರ್ಬೋದು, ಏಕಾಂತವಾಗಿಯೂ ಇರ್ಬೋದು. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಧನುಸು ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ನೋಡಿ, ಕೆಲಸದಲ್ಲಿ ಹಿರಿಯರಿಂದ ಒಂದಿಷ್ಟು ಒತ್ತಡಗಳು ತಂದು ಕೊಡುವಂಥ ಸಾಧ್ಯತೆಗಳಿದೆ. ಯಾರೋ ನಿಮಗೆ ಸುಮ್ಮನೆ ಅಡ್ವೈಸ್ ಮಾಡುವಂಥದ್ದು ಅಥವಾ ಒಳ್ಳೆ ಕೆಲಸ ಮಾಡಿದ್ರೂ ಅದು ಕೆಟ್ಟದನ್ನು ಹುಡುಕುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆ ಮೊದಲಿಂದನೂ ಕೂಡ ಇದೆ. ಅಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಸಂಭವಿಸುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಆದರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಅಂಥದ್ದೇನು ದೊಡ್ಡ ಬದಲಾವಣೆ ಆಗದೇ ಇದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳು ಸರಿ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಂತೂ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳಿಗೆ ವಿಶೇಷವಾಗಿ ಕೆಲವೊಂದು ನೋವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರು ಒಂದಿಷ್ಟು ಹೊಸ ಪ್ರಯೋಗಗಳನ್ನು, ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಇವತ್ತು ಭರವಸೆಯ ದಿನ ಅಂತ ಹೇಳ್ಬೋದು. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ
ವಿಚಾರಕ್ಕೆ ಬೇರೆ ಬೇರೆ ಕೆಲಸಗಳು ಇವತ್ತು ಸಿಗುವಂಥ ಸಾಧ್ಯತೆಗಳಿದೆ. ಮನೆಯಲ್ಲಿ ಕೆಲವೊಂದು ಯಾವುದೇ ಹಳೆ ವಸ್ತುಗಳನ್ನು ಇವತ್ತು ರಿಪೇರಿ ಮಾಡುವಂಥದ್ದು ಅಥವಾ ಚೇಂಜ್ ಮಾಡುವಂಥದ್ದು, ಶುಚಿಗೊಳಿಸುವಂಥದ್ದು, ಇಂಥ ಒಂದು ಪ್ರಯತ್ನಗಳನ್ನು ಕೆಲವೊಂದು ಜನ ಮಾಡ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ವಿಶೇಷವಾಗಿ ದೈಹಿಕವಾಗಿ ಬಹಳ ಸದೃಢವಾಗಿರ್ತಾರೆ. ಎಲ್ಲ ಒಂದು ಕಡೆ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಯಾವುದೇ ಕ್ರೀಡೆ ಇವತ್ತು ಬೇಗ ಏಳುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ವಾಕಿಂಗು, ವ್ಯಾಯಾಮ, ಎಕ್ಸಸೈಸು ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಯಾವುದೇ ಒಂದು ಮೂಲದಿಂದ ನಿಮಗೊಂದಿಷ್ಟು ಹಣ ಸಿಗುವಂಥ ಸಾಧ್ಯತೆಗಳು ಇದೆ ಕೆಲವೊಂದು ಜನರಿಗೆ. ಇನ್ನು ಆರ್ಥಿಕ ಸಮಸ್ಯೆಗಳು ಕೂಡ ಇವತ್ತು ದೂರ ಆಗುವಂಥದ್ದು. ಬಹಳ ದಿನಗಳಿಂದ ಕೆಲವೊಂದು ಸಮಸ್ಯೆಗಳಿರುವಂಥದ್ದಕ್ಕೆ ಇವತ್ತು ಸರಿ ಮಾಡುವಂಥ ಪ್ರಯತ್ನಗಳನ್ನು ನೀವು ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ನೀವು ಯಾವುದೇ ಒಂದು ಹೊಸ ಯೋಜನೆಗಳನ್ನು ಮಾಡಬೇಕಾದ್ರೆ ಒಂದೆರಡು ಬಾರಿ ಯೋಚನೆ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂಥ ಜನರೊಂದಿಗೆ ಮಾತನಾಡಿ ಅದು ನನಗೆ ಒಗ್ಗುತ್ತಾ ಒಗ್ಗಲ್ವಾ, ನಾನು ಮಾಡಿದರೆ ಸರಿನಾ ತಪ್ಪಾ, ನೀವಿರುವಂಥ ಕಂಡೀಷನನ್ನು ಅರ್ಥ ಮಾಡಿಕೊಂಡು ಇವತ್ತು ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಅಡ್ಡಿ ಅಡಚಣೆಗಳು, ತೊಂದರೆ ತಾಪತ್ರಗಳು ಅಥವಾ ವಯಮನಸ್ಸುಗಳು ಈ ರೀತಿ ಕಂಡು ಬರ್ತಾ ಇರತಕ್ಕಂಥದ್ದು ರಾತ್ರಿ ಆದ ತಕ್ಷಣ ಸಮಸ್ಯೆ ಸರಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಂಭರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರು ಇವತ್ತು ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇವತ್ತೊಂದು ಆನಂದಮಯವಾಗಿರ್ತಕ್ಕಂಥ ದಿನ, ಒಂದಿಷ್ಟು ಒತ್ತಡದ ಮಧ್ಯದಲ್ಲಿ, ಕೆಲಸದ ಮಧ್ಯದಲ್ಲಿ ಇವತ್ತು ಬಹಳ ಅನುಕೂಲವಾಗಿರತಕ್ಕಂಥದ್ದು, ಖುಷಿ ಖುಷಿಯಾಗಿರ್ತೀರಿ ಅನ್ನುವಂಥದ್ದು ಸಾಯಂಕಾಲ ಅನ್ನಷ್ಟೊತ್ತಿಗೆ ಗೊತ್ತಾಗುತ್ತೆ. ಇನ್ನು ವ್ಯಾಪಾರಕ್ಕಾಗಿ ನೀವೇನಾದರೂ ಸಾಲ ಕೇಳ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಇವತ್ತು ಅಂಥ ಸಾಲ ಸಂತ ಏನು ಮಾಡಲಿಕ್ಕೆ ಹೋಗಬೇಡಿ, ಅಂತ ಒಳ್ಳೆ ದಿನ ಅಲ್ಲ. ನೀವೊಂದು ವೇಳೆ ಸಾಲ ಏನಾದರೂ ತೊಗೊಂಡ್ರೆ ಅದು ಜಲ್ದಿ ತೀರಿಸೋದಕ್ಕೆ ಆಗೋದಿಲ್ಲ. ಮತ್ತೆ ನಿಮ್ಮ ಬಳಿ ಯಾರಾದರೂ ಕಷ್ಟ ಅಂತ ತಿಳ್ಕೊಂಡು ಬಂದಿದ್ದಾರೆ, ಸಾಲ ಕೇಳೋದಕ್ಕೆ ಬಂದಿದ್ದಾರೆ ಅಂತಂದರೆ ನಿಮ್ಮ ಹಣದ ಒಂದು ಏನು ಭದ್ರತೆಯನ್ನು ನೋಡಿಕೊಂಡು ನೀವು ಸಾಲ ಕೊಡಬೇಕಾಗುತ್ತೆ. ಸಾಲದ ಅವರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥದ್ದು ನೀವೊಮ್ಮೆ ಚೆಕ್ ಮಾಡ್ಕೋಬೇಕು. ಇಲ್ಲಂತಂದರೆ ಸುಮ್ಮನೆ ನಾಟಕ ಮಾಡಿಕೊಂಡು ನಿಮ್ಮ ಹತ್ರ ದುಡ್ಡು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೆಲವೊಂದು ಜನ ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಇವತ್ತು ನೀವೇನು ಭಾವಿಸಿರ್ತೀರಿ ಆ ಭಾವಿಸಿದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಒಳ್ಳೆ ಒಳ್ಳೆ ಕೆಲಸಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲಸದಲ್ಲಿ ಇವತ್ತು ಎಲ್ಲರೂ ಪ್ರಾಮಾಣಿಕರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ನೀವು ಪ್ರಾಮಾಣಿಕರಿರ್ತೀರಿ, ನೀವು ಯಾರನ್ನು ನಂಬಿರ್ತೀರಿ ಅವರು ಇವತ್ತು ಪ್ರಾಮಾಣಿಕರಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಮೀನ ರಾಶಿಯವರಿಗೆ ಕಂಡು ಬರುತ್ತೆ. ವೈವಾಹಿಕ ಜೀವನ ಬಹಳಷ್ಟು ಅದ್ಭುತವಾಗಿರತಕ್ಕಂಥದ್ದು, ಹೊಂದಾಣಿಕೆ ಇದೆ, ಪ್ರೇಮಿಗಳಿಗೂ ಕೂಡ ತುಂಬ ಉತ್ತಮವಾಗಿರತಕ್ಕಂಥ ದಿನ ಅಂತ ಹೇಳ್ಬೋದು ಮೀನ ರಾಶಿಯವರಿಗೆ. ಮೀನ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 3. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಫಲವನ್ನು ವೀಕ್ಷಣೆ ಮಾಡಿದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.